ಪ್ರೊಫೆಸರ್ ಕೆಎಸ್ ಭಗವಾನ್ ಶ್ರೀರಾಮನ ವಿರುದ್ಧ ಮತ್ತೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತಹ ವಿಚಾರ ಇದೀಗ ಎಲ್ಲೆಡೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಭಗವಾನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಸಾಮಾಜಿಕ ಹೋರಾಟಗಾರ ನಿಶಾಂತ್ ಎಂಬುವರಿಂದ ಭಗವಾನ್ ಮನೆ ಮುಂದೆ ಶ್ರೀರಾಮನ ಪೂಜೆ ಮಾಡಲಾಗ್ತಾ ಇತ್ತು. ಈ ಹಿನ್ನೆಲೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ಭಗವಾನ್ ಮನೆಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಮನೆ ಮುಂದೆ ಬ್ಯಾರಿಕೇಡ್ ಹಾಕಿ ಎರಡು ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಅಲ್ಲಿ ನೇಮಿಸಲಾಗಿದೆ. ಭಗವಾನ್ ಮನೆ ಮುಂದೆ ಈಗ ಪೊಲೀಸ್ ಸರ್ಪಗಾವಲು. ಭಗವಾನ್ ಮನೆ ಮುಂದೆ ಶ್ರೀರಾಮನ ಪೂಜೆ ಮಾಡುವ ಮೂಲಕ ಪ್ರತಿಭಟಿಸಿದ್ದಾರೆ. ಕುವೆಂಪು ನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಈ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಒದಗಿಸಿದ್ದಾರೆ. ಶ್ರೀರಾಮನ ವಿರುದ್ಧ ಅವಹೇಳನಕಾರಿ ವಿಚಾರಗಳನ್ನು ಒಳಗೊಂಡಂತಹ ಪುಸ್ತಕವನ್ನು ಬರೆದಿದ್ದಾರೆ. ಭಗವಾನ್ ಈ ಕುರಿತು ಈಗ ಚರ್ಚೆಗೆ ಗ್ರಾಸವಾಗಿದ್ದು ಈ ಹಿನ್ನೆಲೆಯಲ್ಲಿ ಈ ರೀತಿಯ ಪ್ರತಿಭಟನೆ ನಡೀತಾ ಇದೆ. ಈ ಕುರಿತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು, ಶ್ರೀರಾಮನ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ, ಅಂದ್ರೆ ಪುಸ್ತಕಗಳಲ್ಲಿ ಮುದ್ರಿಸಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಈಗ ಭಗವಾನ್ ವಿರುದ್ಧ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅವರ ಮನೆ ಎದುರುಗಡೆ ಚಿತ್ರಣ ಯಾವ ರೀತಿ ಇದೆ ಅಂತ. ನಿನ್ನೆ ಏನು ಅವರ ಒಂದು ಪುಸ್ತಕ ರಾಮಮಂದಿರ ಏಕೆ ಬೇಡ ಎಂಬ ಒಂದು ಪುಸ್ತಕ ಏನಿತ್ತು, ಪುಸ್ತಕದಲ್ಲಿ ರಾಮನ ಬಗ್ಗೆಯಾಗಿ ಅವಹೇಳನಕಾರಿಯಾಗಿ ಬಂದಿದ್ದಂತ ಹೇಳಿಕೆಗಳು ಅಂದ್ರೆ ಅವರ ಪ್ರಕಾರವಾಗಿ ಪುರಾಣದಲ್ಲಿ ಉಲ್ಲೇಖ ಆಗಿವೆ ಅಂತ ಹೇಳಿ ಏನು ಆ ಹೇಳಿಕೆಗಳನ್ನ ತಮ್ಮ ಪುಸ್ತಕದಲ್ಲಿ ಮುದ್ರಣ ಮಾಡಿದ್ರು. ಈ ಸಂಬಂಧವಾಗಿ ಮಾಧ್ಯಮಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವರು ಸಂದರ್ಶನವನ್ನ ಕೂಡ ಕೊಟ್ಟಿದ್ರು. ಅದು ಈಗ ಏನು ನಾಮ ಭಕ್ತರು ಏನಿದ್ರೆ ಇದು ವಾದಿಗಳೇನಿದ್ದಾರೆ ಅವರ ಒಂದು ಮನಸ್ಸನ್ನ ಕೇಳಿಸಿರ್ತಕ್ಕಂಥದ್ದು. ಹಾಗಾಗಿ ಕೂಡ ಕುವೆಂಪು ನಗರದಲ್ಲಿರ್ತಕ್ಕಂತಹ ಭಗವಾನ್ ಅವರ ನಿವಾಸ ಏನಿದೆ, ನಿವಾಸದ ಮುಂದೆ ಕೂಡ ರಾಮನ ಪೂಜೆಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ಈಗ ಸಾಮಾಜಿಕ ಹೋರಾಟಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಸ್ಥಳದಲ್ಲಿ ಪ್ರಸಿದ್ಧ ವಾತಾವರಣ ಇದೆ. ಹಾಗಾಗಿ ಕೂಡ ಏನ್ ಭಗವಾನ್ ಅವರ ಮನೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗೆ.